Okay, so till now we have discussed the concept of pointer, so introduction to pointers, and also we have discussed arithmetic operations on pointers. So in the arithmetic operations on pointers for values and for address, so for values and for address we have discussed. So for address, some are valid operations and some are invalid, and for values everything is valid. And another concept in your pointer, so that concept is pointers passing as arguments to functions. Pointers passing as arguments to functions, nothing but what? Pointers to function. So here you should know the concept. You should know the concept about what? Concept about the functions. If you don't know the concept on function, then it is quite difficult to understand. I think everyone know the concept of function. Is it right? Ellaru gottidare concept of function inda gottaidal ra ellarga? Anusha, Bhagya, Nitya, Sharadi, Abbu Kalam, ಗೊತ್ತೈತ್ರ ಫಂಕ್ಷನ್ ಡೆಫ್ ಇದು ಕನ್ಸೆಪ್ಟ್ ಗೊತ್ತೈತಲ್ರಿ? ಓಕೆ. ಸೊ ಪಾಯಿಂಟರ್ಸ್, ಸೊ ಫಸ್ಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ವಾಟ್ ಯು ಮೀನ್ ಬೈ ಸೊ ಪಾಯಿಂಟರ್ಸ್ passing as arguments. Andre now function definition, function concept alli en kalathidru naavu function concept alli, so common arguments na pass martiddivi naavu. So common arguments na athwa parameters na athwa variables na main function inda sub program athwa user defined function ge pass martiddivi. ಸೊ ಪಾಸ್ ಮಾಡೋದು ಯಾವ ಟೈಪ್ ಪಾಸ್ ಮಾಡ್ತಿದ್ವಿ? ಎರಡು ಟೈಪ್ ಪಾಸ್ ಮಾಡ್ತಿದ್ವಿ. ಒಂದು ವ್ಯಾಲ್ಯೂ ಪಾಸ್ ಮಾಡ್ತಿದ್ವಿ, ಇನ್ನೊಂದು ರೆಫರೆನ್ಸ್ ಪಾಸ್ ಮಾಡ್ತಿದ್ವಿ. ಕಾಲ್ ಬೈ ವ್ಯಾಲ್ಯೂ ಅಂಡ್ ಕಾಲ್ ಬೈ ರೆಫರೆನ್ಸ್. ಸೊ ಪ್ಯಾರಾಮೀಟರ್ ಪಾಸಿಂಗ್ ಟೆಕ್ನಿಕ್. ಸೊ ಟೂ ಟೈಪ್ಸ್ ಆಫ್ ಪ್ಯಾರಾಮೀಟರ್ ಪಾಸಿಂಗ್ ಟೆಕ್ನಿಕ್ಸ್. ಒನ್ ಇಸ್ ವಾಟ್? ಒನ್ ಇಸ್ ಅ ಕಾಲ್ ಬೈ ವ್ಯಾಲ್ಯೂ ಅಂಡ್ ಅನದರ್ ಒನ್ ಇಸ್ ಅ ಕಾಲ್ ಬೈ ರೆಫರೆನ್ಸ್. ಸೊ ಕಾಲ್ ಬೈ ವ್ಯಾಲ್ಯೂ ಅಂದ್ರೆ ಏನ್ರಿ? ಯು ಆರ್ ಪಾಸಿಂಗ್ ದ ವ್ಯಾಲ್ಯೂಸ್, ಯು ಆರ್ ಪಾಸಿಂಗ್ ದ ವ್ಯಾಲ್ಯೂಸ್ ಆಫ್ ಪ್ಯಾರಾಮೀಟರ್ಸ್. ಮೀನ್ಸ್ ಫಂಕ್ಷನ್ ಕಾಲ್ ಅಲ್ಲಿರೋ ಪ್ಯಾರಾಮೀಟರ್ಸ್ ನ ಅಥವಾ ಆರ್ಗ್ಯುಮೆಂಟ್ಸ್ ನ ಅಥವಾ ವೇರಿಯಬಲ್ಸ್ ನ ನಾವು ಫಂಕ್ಷನ್ ಡೆಫಿನಿಷನ್ ಅಂದ್ರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಗೆ ಪಾಸ್ ಮಾಡ್ತಿದ್ವಿ. ಸೊ ಅದಕ್ಕೇನಂತಾರೆ? ಆರ್ಗ್ಯುಮೆಂಟ್ ಪಾಸಿಂಗ್ ಅಂತ ಹೇಳ್ತೇವೆ. ಎಲ್ಲಿಂದ? ಮೇನ್ ಫಂಕ್ಷನ್ ಇಂದ. ಸೊ ಪ್ರತಿ ಟೈಮು ನಾವೇನ್ ಮಾಡೋಕ್ರಿ? ಪ್ರತಿ ಟೈಮು ಮೇನ್ ಫಂಕ್ಷನ್ ಇಂದ ಯೂಸರ್ ಡಿಫೈನ್ಡ್ ಫಂಕ್ಷನ್ ಗೆ ಆರ್ಗ್ಯುಮೆಂಟ್ ಪಾಸ್ ಮಾಡ್ಬೇಕು. ಸೊ ಅದೇನ್ರಿ ಕಾಮನ್ ಇದದು ರಿಕರ್ಷನ್ ಎಕ್ಸಾಂಪಲ್ ಅಥವಾ ಬೈ ಯೂಸಿಂಗ್ ದ ಫಂಕ್ಷನ್. ಓಕೆ, ವಿತ್ ಫಂಕ್ಷನ್ ವಿತ್ ರಿಟರ್ನ್ ವ್ಯಾಲ್ಯೂ. ಓಕೆ, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ವಿತೌಟ್ ರಿಟರ್ನ್ ವ್ಯಾಲ್ಯೂ, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ವಿತ್ ರಿಟರ್ನ್ ವ್ಯಾಲ್ಯೂ, ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ವಿತ್ ರಿಟರ್ನ್ ವ್ಯಾಲ್ಯೂ, ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ವಿತೌಟ್ ರಿಟರ್ನ್ ವ್ಯಾಲ್ಯೂ. ಸೊ ನಾವು ಇವನ್ನೆಲ್ಲ ಕಲ್ತಾವಲ್ರಿ ಫಂಕ್ಷನ್ ಅಲ್ಲಿ. ಸೊ ಅಲ್ಲಿ ನಾವೇನ್ ಮಾಡ್ತೇವ್ರಿ? ಪ್ರತಿ ಟೈಮು ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ತಿದ್ವಿ. ಸೊ ಇಲ್ಲಿ ಏನ್ ಮಾಡ್ತೇವ್ರಿ ನಾವು? ಆರ್ಗ್ಯುಮೆಂಟು ಆಸ್ ಎ ಪಾಯಿಂಟರ್. ಸೊ ಪಾಯಿಂಟರ್ ಪಾಸಿಂಗ್ ಆಸ್ ಆರ್ಗ್ಯುಮೆಂಟ್. ಸೊ ಪಾಯಿಂಟರ್ ವೇರಿಯಬಲ್ ನ ನಾವು ಪಾಸ್ ಮಾಡ್ತಾವ ಇಲ್ಲಿ. ನಾವಿಲ್ಲಿ ಕಾಮನ್ ವೇರಿಯಬಲ್ ನ ಪಾಸ್ ಮಾಡ್ತಲ್ಲ, ಕಾಮನ್ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತಲ್ಲ, ಅಥವಾ ಕಾಮನ್ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ತಲ್ಲ. ಇಲ್ಲಿ ನಾವು ಪಾಯಿಂಟರ್ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ತಾವಿ, ಅದೇ ರೀತಿ ಪಾಯಿಂಟರ್ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತಾವಿ, ಅಥವಾ ಅದೇ ರೀತಿ ಪಾಯಿಂಟರ್ ವೇರಿಯಬಲ್ಸ್ ನ ಪಾಸ್ ಮಾಡ್ತಾವಿ. ಇಲ್ಲಿ ಆರ್ಗ್ಯುಮೆಂಟ್ಸು, ಪ್ಯಾರಾಮೀಟರ್ಸು ಅಥವಾ ವೇರಿಯಬಲ್ಲು, ಇವು ಮೂರು ಒಂದೇ ಮೀನಿಂಗ್ ರೀ, ನೆನ್ಪಿಡ್ಕೊಳ್ರಿ. ಮತ್ತೆ ಇವು ಮೂರು ಬೇರೆ ಡಿಫ್ರೆಂಟ್ ಮೀನಿಂಗ್ ಅಲ್ಲ, ಇವು ಮೂರು ಒಂದೇ ಮೀನಿಂಗ್, ಇವು ಮೂರನ್ನ ಒಂದೇ ಮೀನಿಂಗ್. ಸೊ ಪಾಸ್ ಮಾಡ್ತವೆ. ಸೊ ಎಲ್ಲಿಂದ್ರೆ? ಆಕ್ಚುಯಲ್ ಪ್ಯಾರಾಮೀಟರ್ ಇಂದ ಫಾರ್ಮಲ್ ಪ್ಯಾರಾಮೀಟರ್ ಗೆ. ವಿ ಆರ್ ಪಾಸಿಂಗ್ ಫ್ರಮ್ ವೇರ್? ವಿ ಆರ್ ಪಾಸಿಂಗ್ ಫ್ರಮ್ ದ ಆಕ್ಚುಯಲ್ ಪ್ಯಾರಾಮೀಟರ್ ಟು ಫಾರ್ಮಲ್ ಪ್ಯಾರಾಮೀಟರ್. ಸೊ ದಿಸ್ ಇಸ್ ವೆರಿ ಈಸಿ ಕಾನ್ಸೆಪ್ಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ಪಾಸ್ ದ ಪ್ಯಾರಾಮೀಟರ್ಸ್ ಟು ಫಂಕ್ಷನ್ಸ್, ಹೌ ಟು ಪಾಸ್ ದ ಪಾಯಿಂಟರ್ ಪ್ಯಾರಾಮೀಟರ್ಸ್, ಹೌ ಟು ಪಾಸ್ ದ ಪಾಯಿಂಟರ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್. ಸೊ ಫಂಕ್ಷನ್ ಅಂದ್ರೆ ಯಾವ್ದ್ರಿ? ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಥವಾ ಸಬ್ ಪ್ರೋಗ್ರಾಮ್ಸ್. ಸೊ ಇನ್ ಪಾಯಿಂಟರ್ ಕಾನ್ಸೆಪ್ಟ್ ವಿ ಪಾಸ್ ದ ಆರ್ಗ್ಯುಮೆಂಟ್ಸ್ ಟು ಯೂಸರ್ ಡಿಫೈನ್ಡ್ ಫಂಕ್ಷನ್ ಆಸ್ ಎ ಪಾಯಿಂಟರ್ ವೇರಿಯಬಲ್.
try to understand this sentence. Pointer concept, we pass the arguments to user defined function as a pointer variable. Instead of passing direct argument or parameters, we have to pass address of variables to user defined function. So address of variables na now pass martadavi ellinda function call. So function call alli address of variables na use martavi. So function call alliro address of variables na now pass madatle adi enagatre. So value parameter in the formal parameter alli now value of variables ge convert madkantavi. So let us take one example, then you can understand what is pointers passing as arguments to function. Okay, so you take one example. What is the example here? You take one simple sum of two numbers. Okay, you take one simple example, sum of two numbers or addition of two numbers using pointers and functions. So let us take, so here I will take the input values. A is equal to 6 and B is equal to 8. So write one program. Okay, you write one program. So main function you write here, hash include std.h, hash include conio.h, main. Okay, open curly brace, int a comma b comma sum is equal to 0. Okay, so this is what, this is the declaration, local declaration. So then you write a printf statement, enter a and b, enter the values of a and b, then read the values of a and b. For that scanf percentage d and a and b. So up to illi varigu printf scanf admele value read admele enagutre ondu memory allocate agutte. So memory ee riti allocate agutre illi. So a anna variable ondu, b anna ondu variable, sum anna ondu variable, moor variable ne tagondidava namu. So moor variable ne tagondidave. So alli value en store agutre memory alli. So a anna variable ge 1000 anta address tagantani, b anna variable ge 1002 anta address tagantani, ಸಮ್ ಅನ್ನ ವೇರಿಯಬಲ್ ಗೆ 1004 ಅಂತ ಅಡ್ರೆಸ್ ತಗಂತಾನೆ ನಾನು. ಅರ್ಥ ಆತ್ರೆ, ಅರ್ಥ ಆಗತ್ತಲ್ರಿ? ಎಸ್ ಆರ್ ನೋ ರಿಪ್ಲೈ? ಎಸ್ ಸರ್. ಸೊ ಅವಾಗ ಏನಾಗತ್ತ್ರಿ, ಎ ಅನ್ನ ವ್ಯಾಲ್ಯೂ ನಾನು ಏನ್ ಮಾಡಿದ್ರೆ 6 ಅಂತ ಬರ್ತದೆ. ಸೊ ಅಂತ ಎ ವೇರಿಯಬಲ್ ನಿಮಗೆ 6 ವ್ಯಾಲ್ಯೂ ಸ್ಟೋರ್ ಆಗತ್ತಿ, ಬಿ ಅನ್ನ ವೇರಿಯಬಲ್ ನಿಮಗೆ 8 ಸ್ಟೋರ್ ಆಗತ್ತಿ. ಸಮ್ ಇಸ್ ಈಕ್ವಲ್ ಟು 0 ಅಂತ ಇನಿಷಿಯಲೈಸ್ ಮಾಡ್ಕೊಂಡೆ ನಾನು. ಹಂಗಾಗಿ ಸಮ್ ಅನ್ನ ವೇರಿಯಬಲ್ ನಿಮಗೆ, ಸೊ ನಿಮ್ಮ ಮೆಮೊರಿಯಲ್ಲಿ 0 ವ್ಯಾಲ್ಯೂ ಸ್ಟೋರ್ ಆಗತ್ತಿ ಇನಿಷಿಯಲಿ. ಸೊ ಅಡ್ರೆಸ್ ಏನ್ರಿ, ಎ ವೇರಿಯಬಲ್ ಅಡ್ರೆಸ್ ಯಾವುದು 1000, ಬಿ ವೇರಿಯಬಲ್ ನೇಮ್ ಅಡ್ರೆಸ್ 1002, ಸಮ್ ವೇರಿಯಬಲ್ ನೇಮ್ ಅಡ್ರೆಸ್ 1004. ಸೊ ನೌ ಯು ಕಾಲ್ ಒನ್ ಫಂಕ್ಷನ್. ಓಕೆ, ನೌ ಯು ಕಾಲ್ ಒನ್ ಫಂಕ್ಷನ್, ಯು ಡಿಫೈನ್ ಒನ್ ಫಂಕ್ಷನ್ ನೇಮ್. ಓಕೆ, ಯು ಡಿಫೈನ್ ಒನ್ ಫಂಕ್ಷನ್ ನೇಮ್. ಸೊ ದಟ್ ಫಂಕ್ಷನ್ ನೇಮ್ ಈಸ್ ವಾಟ್? That function name is add. Function name you take add. Okay, you take function name add. So this is what, this is the user defined function. Means we have defined this function. So this is not a predefined function. So user has defined the function. So already I said there are two types of function. One is a predefined function, another one is a user defined function. So here user defined which function here? Add function. So already I said, so how you are passing pyramid pass point pointer passing as argument, you are passing arguments. So how you are passing arguments? So in pointer concept, we pass the argument to user defined function as a pointer variable. Instead of passing direct argument or parameter, we have to pass address of variables. So this one, try to understand this one, address of variables. So here I am passing and a. So and a indicate what? Address of a. And b indicate what? Address of b. And sum indicate what? Address of sum. Means in the main function we are what? We are passing address of variables, one address of a, address of b, and address of sum. So close parenthesis. Okay, close parenthesis, close, sorry, close open, close flower bracket or curly brace. So next, start user defined function. Now you write a user defined function. So already I said, in the user defined function you are actually executing your main logic. Okay, you are executing the main logic in user defined function.
ಸೊ ಒನ್ಸ್ ಈ ಫಂಕ್ಷನ್ ಎನ್ಕೌಂಟರ್ ಆತಂದ್ರಿ ಮೇನ್ ಫಂಕ್ಷನ್ ಅಲ್ಲಿ ಆಟೋಮೆಟಿಕ್ ಎಲ್ಲಿ ರೀಡೈರೆಕ್ಟ್ ಆಗತ್ರಿ ಅದು ಯೂಸರ್ ಡಿಫೈನ್ ಫಂಕ್ಷನ್ ಗೆ ರೀಡ್ ಆಗತ್ತೆ. ಸೊ ಇಲ್ಲಿ ಏನ್ ಮಾಡ್ತಾನ್ರಿ ನಾನು ಆಡ್ ಆಡ್ ಸೇಮ್ ಅಡ್ರೆಸ್ ಆಫ್ ವೇರಿಯಬಲ್ ನಾನು ಏನ್ ಮಾಡ್ತಾನ್ರಿ ಸೊ ಪಾಸಿಂಗ್ ವಿ ಹ್ಯಾವ್ ಟು ಪಾಸ್ ಅಡ್ರೆಸ್ ಆಫ್ ವೇರಿಯಬಲ್ಸ್ ಟು ಯೂಸರ್ ಡಿಫೈನ್ ಫಂಕ್ಷನ್ ದಟ್ ಈಸ್ ಇನ್ ದ ಫಂಕ್ಷನ್ ಡೆಫಿನಿಷನ್. ಸೊ ಐ ವಿಲ್ ರೈಟ್ ವಾಟ್ ಐ ವಿಲ್ ರೈಟ್ ದ ವ್ಯಾಲ್ಯೂ ವ್ಯಾಲ್ಯೂ ಸ್ಟಾರ್ ಆಪರೇಟರ್ ಐ ವಿಲ್ ಯೂಸ್ ದ ಸ್ಟಾರ್ ಸ್ಟಾರ್ ಆಪರೇಟರ್ ಸೊ ಸ್ಟಾರ್ ಆಪರೇಟರ್ ಸೊ ಅಡ್ರೆಸ್ ಆಫ್ ಎ ಐ ವಿಲ್ ಕನ್ವರ್ಟ್ ಆಸ್ ಎ ವ್ಯಾಲ್ಯೂ ಆಫ್ ಎ ಅಂಡ್ ಅಡ್ರೆಸ್ ಆಫ್ ಬಿ ಐ ವಿಲ್ ಕನ್ವರ್ಟ್ ಇನ್ ಟು ವ್ಯಾಲ್ಯೂ ಆಫ್ ಬಿ ಅಂಡ್ ಅಡ್ರೆಸ್ ಆಫ್ ಸಮ್ ಐ ವಿಲ್ ಕನ್ವರ್ಟ್ ಇನ್ ಟು ವ್ಯಾಲ್ಯೂ ಆಫ್ ಸಮ್ ಸೊ ದಟ್ ಒನ್ ಐ ವಿಲ್ ರೈಟ್ ರೈಟ್ ವಾಟ್ ಸೊ ಮೀನ್ಸ್ ಇನ್ಸ್ಟೆಡ್ ಆಫ್ ಪಾಸಿಂಗ್ ವ್ಯಾಲ್ಯೂಸ್ ಡೈರೆಕ್ಟ್ಲಿ ಫ್ರಾಮ್ ಫಂಕ್ಷನ್ ಕಾಲ್ ಟು ಫಂಕ್ಷನ್ ಡೆಫಿನಿಷನ್ ವಿ ಆರ್ ಪಾಸಿಂಗ್ ದ ಅಡ್ರೆಸ್ ಆಫ್ ಎ ಓಕೆ ಸೊ ದಿಸ್ ಎ ಹೌ ವಿಲ್ ರೈಟ್ ದಿಸ್ ಎ ವಿ ಕ್ಯಾನ್ ರೈಟ್ ದಿಸ್ ಎ ಆ್ಯಂಡ್ ಎ ವಿ ಕ್ಯಾನ್ ರೈಟ್ ಆಸ್ ಎ ಸ್ಟಾರ್ ಎ ಆ್ಯಂಡ್ ಬಿ ವಿ ಕ್ಯಾನ್ ರೈಟ್ ಆಸ್ ಎ ಸ್ಟಾರ್ ಬಿ ಆ್ಯಂಡ್ ಸಮ್ ವಿ ಕ್ಯಾನ್ ರೈಟ್ ಆಸ್ ಎ ಸ್ಟಾರ್ ಸಮ್ ಸೊ ದಿಸ್ ಒನ್ ಸೊ ಆ್ಯಡ್ ಇಂಟ್ ಸ್ಟಾರ್ ಎ ಇಂಟ್ ಸ್ಟಾರ್ ಬಿ ಇಂಟ್ ಸ್ಟಾರ್ ಸಮ್ ನೌ ಸೊ ಹಿಯರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಾರ್ ಎ ಹಿಯರ್ ಐ ರಿಟರ್ನ್ ಸೊ ಇಲ್ಲಿ ಏನೈತ್ರಿ ಆ್ಯಂಡ್ ಎ ಆ್ಯಂಡ್ ಬಿ ಆ್ಯಂಡ್ ಸಮ್ ಅಂದ್ರೆ ಏನ್ ಪಾಸ್ ಮಾಡ್ತಾ ನಾವು ಥೌಸಂಡ್ ಅನ್ನೋ ಅಡ್ರೆಸ್ ಪಾಸ್ ಮಾಡ್ತಾ ಇದೀವಿ 1002 ಅಂತ ಅಡ್ರೆಸ್ ಪಾಸ್ ಮಾಡ್ತಾ ಇದೀವಿ 1004 ಅಂತ ಅಡ್ರೆಸ್ ಪಾಸ್ ಮಾಡ್ತಾ ಇದೀವಿ ಸೊ ದೀಸ್ ಆರ್ ಕಾರ್ಡ್ ದೀಸ್ ಆರ್ ಕಾರ್ಡ್ ದ ಅಡ್ರೆಸಸ್ ಸೊ ಇಲ್ಲಿ ಏನ್ ಕನ್ವರ್ಟ್ ಆಗತ್ರಿ ಸೊ ಅಡ್ರೆಸ್ ಸೊ ಸ್ಟಾರ್ ಎ ಸ್ಟಾರ್ ಬಿ ಮೀನ್ಸ್ ಸೊ ಡೆಟ್ ಅಡ್ರೆಸ್ ವಿ ನೀಡ್ ಟು ಕನ್ವರ್ಟ್ ಇನ್ ಟು ದ ವ್ಯಾಲ್ಯೂ ಸೊ ಎ ಇಂಡಿಕೇಟ್ ಏನ್ ಮಾಡ್ತೈತ್ರಿ ಎ ವಿಲ್ ಇಂಡಿಕೇಟ್ ವಾಟ್ ಎ ವಿಲ್ ಇಂಡಿಕೇಟ್ ಅಡ್ರೆಸ್ ಆಫ್ ಎ ಬಿ ವಿಲ್ ಇಂಡಿಕೇಟ್ ಅಡ್ರೆಸ್ ಆಫ್ ಬಿ ಸಮ್ ಇಂಡಿಕೇಟ್ ಅಡ್ರೆಸ್ ಆಫ್ ಸಮ್ ಸೊ ಸ್ಟಾರ್ ಯು ರೈಟ್ ಹೊರಗಡೆ ಸ್ಟಾರ್ ಬರ್ಕರ್ರಿ ಸೊ ಇಲ್ಲಿ ಇನ್ ಬಿಟ್ವೀನ್ ಪ್ಯಾರಂಥಿಸ್ ನಾ ಏನ್ ಮಾಡಿದ್ರೆ ಅಡ್ರೆಸ್ ಆಫ್ ಎ ಬರ್ತೀನಿ ಅಂದ್ರೆ ಎ ಅಂದ್ರೆ ಅಡ್ರೆಸ್ ಆಫ್ ಎ ಅಂದಂಗೆ ಬಿ ಅಂದ್ರೆ ಅಡ್ರೆಸ್ ಆಫ್ ಬಿ ಅಂದಂಗೆ ಸಮ್ ಅಂದ್ರೆ ಅಡ್ರೆಸ್ ಆಫ್ ಸಮ್ ಅಂದಂಗೆ ಸೊ ಸ್ಟಾರ್ ಅಂದ್ರೆ ಏನ್ರಿ ನಾ ಆಲ್ರೆಡಿ ಹೇಳಿದ್ರೆ ಸ್ಟಾರ್ ಅಂದ್ರೆ ವ್ಯಾಲ್ಯೂ ಅಂತಂದ ವ್ಯಾಲ್ಯೂ ಸೊ ಅಡ್ರೆಸ್ ಆಫ್ ಎ ದಲ್ಲಿ ಏನೈತ್ರಿ ಅಡ್ರೆಸ್ ಆಫ್ ಎ ದಲ್ಲಿ ಏನ್ ಸ್ಟೋರ್ ಮಾಡಿರಿ ಸೊ ಅಡ್ರೆಸ್ ಆಫ್ ಎ ಅಡ್ರೆಸ್ ಆಫ್ ಎ ದಲ್ಲಿ ಏನ್ ಸ್ಟೋರ್ ಮಾಡಿ ಅಂದ್ರೆ ನಾನು ಅಡ್ರೆಸ್ ಆಫ್ ಎ ದಲ್ಲಿ ಥೌಸಂಡ್ ಅಡ್ರೆಸ್ ಸ್ಟೋರ್ ಮಾಡಿದ್ದೀನಿ ಸೊ ಯು ರೈಟ್ ಥೌಸಂಡ್ ಅಡ್ ವ್ಯಾಲ್ಯೂ ಥೌಸಂಡ್ ಕಾಮಾ ಸೊ ಅಡ್ರೆಸ್ ಆಫ್ ಬಿ ದಲ್ಲಿ ಏನ್ ಸ್ಟೋರ್ ಮಾಡಿದ್ರಿ ವ್ಯಾಲ್ಯೂ 1002 ಕಾಮಾ ಸೊ ವ್ಯಾಲ್ಯೂ ಸ್ಟಾರ್ ವ್ಯಾಲ್ಯೂ ಅಡ್ರೆಸ್ ಆಫ್ ಸಮ್ 1004 ಅಂದ್ರೆ ಅಡ್ರೆಸ್ ಆಫ್ ಎ 1000 ಅಡ್ರೆಸ್ ಆಫ್ ಬಿ 1002 ಅಡ್ರೆಸ್ ಆಫ್ ಸಮ್ 1004 ಸೊ ನೌ ಸೊ ವ್ಯಾಲ್ಯೂ ಆಫ್ 1000 ಸೊ ವ್ಯಾಲ್ಯೂ ಆಫ್ 1000 ಏನೈತ್ರಿ ವ್ಯಾಲ್ಯೂ ಆಫ್ 1000 ಇಸ್ ಅ 6 ಸೊ 6 ರೈಟ್ ಹಿಯರ್ ದೆನ್ ವ್ಯಾಲ್ಯೂ ಆಫ್ 1002 ಇಸ್ ಅ 8 ಯು ರೈಟ್ 8 ಹಿಯರ್ ಅಂಡ್ ವ್ಯಾಲ್ಯೂ ಆಫ್ ಸಮ್ ಇಸ್ ಇನಿಷಿಯಲಿ 0 ಸೊ ದಟ್ ಒನ್ ಸೊ ನೌ ಯು ರೈಟ್ ದ ರಿಸಲ್ಟ್ ಫಾರ್ಮುಲಾ ಸೊ ಅಡಿಷನ್ ಹೆಂಗ್ ಮಾಡ್ತಾರೆ ನಾವು ಸ್ಟಾರ್ ಸಮ್ ಇಸ್ ಇಕ್ವಲ್ ಟು ಸ್ಟಾರ್ ಎ ಪ್ಲಸ್ ಸ್ಟಾರ್ ಬಿ ಸೊ ಯು ರೈಟ್ ಸ್ಟಾರ್ ಏನ್ ಹೇಳಿ 1006 ಇಲ್ರಿ ಅದು ಮ್ಯಾಲ್ ನೆಕ್ಸ್ಟ್ ಬೇರೆ ಐಟಮ್ ಇಂದ ದಟ್ ಈಸ್ ನಾಟ್ ರಿಲೇಟೆಡ್ ಫಾರ್ ಸಮ್ ಸೊ ನೆಕ್ಸ್ಟ್ ಮ್ಯಾಲ ಯಾವ್ದಾದ್ರು ಮತ್ ವೇರಿಯಬಲ್ ನೇಮ್ ಡಿಕ್ಲೇರ್ ಮಾಡ್ಕೊಂಡ್ರ ಸೊ ನೆಕ್ಸ್ಟ್ ವೇರಿಯಬಲ್ ಇಂಡಿಕೇಟ್ ಮಾಡ್ತದ ಅದು ಅರ್ಥಾತ್ರ ಪ್ರೆಸೆಂಟ್ ವೇರಿಯಬಲ್ ಯಾವ್ದ್ರೆ ಪ್ರೆಸೆಂಟ್ ವೇರಿಯಬಲ್ ನಾವು ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂತ 1000 ಎ ವೇರಿಯಬಲ್ ಗೆ 1002 ಬಿ ವೇರಿಯಬಲ್ ಗೆ 1004 ಸಮ್ ವೇರಿಯಬಲ್ ಗೆ 1006 ಇನ್ನು ಯಾವ್ದು ಇಲ್ಲ ನಾನ್ ಜಸ್ಟ್ ಬರ್ದದನ್ನಲ್ಲ ಅಷ್ಟೇ ಅರ್ಥಾತ್ರ ಓಕೆ ಸೊ 1000 ಅಲ್ಲಿ ಸಮ್ ನೆಕ್ಸ್ಟ್ ಸೊ ಸ್ಟಾರ್ ಎ ಸ್ಟಾರ್ ಹೊರಗಡೆ ಬರ್ಕರಿ ಸೊ ಎ ಅಂದ್ರೆ ಏನ್ರಿ ಆ್ಯಂಡ್ ಎ ಅಂದಂಗ ಅಡ್ರೆಸ್ ಆಫ್ ಎ ಪ್ಲಸ್ ಸ್ಟಾರ್ ಹೊರಗಡೆ ಬರ್ಕರಿ ಬಿ ಅಂದ್ರೆ ಏನ್ರಿ ಆ್ಯಂಡ್ ಬಿ ಅಂದಂಗ ಅಂದ್ರ ಅಡ್ರೆಸ್ ಆಫ್ ಬಿ ಅಂದಂಗ ಸೊ ವ್ಯಾಲ್ಯೂ ಸ್ಟಾರ್ ಅಂದ್ರೆ ವ್ಯಾಲ್ಯೂ ಸೊ ಇದೆ ಇಲ್ಲಿ ಏನ್ ಬರ್ತಾನೆ ಅದನ್ನ ಮತ್ತೊಮ್ಮೆ ಬರ್ತಾನೆ ನಾನು ಅಷ್ಟೇ ಅಡ್ರೆಸ್ ಆಫ್ ಎ 1000 ಪ್ಲಸ್ ಸ್ಟಾರ್ ವ್ಯಾಲ್ಯೂ ಅಡ್ರೆಸ್ ಆಫ್ ಬಿ 1002 ಎರಡನ್ನು ಮರ್ಜ್ ಮಾಡ್ರಿ ವ್ಯಾಲ್ಯೂ ಆಫ್ 1006 ಪ್ಲಸ್ ವ್ಯಾಲ್ಯೂ ಆಫ್ 1002 8 ಸೊ ಏನ್ ರಿಟರ್ನ್ ಮಾಡ್ತೈತಿ ಸಮ್ ಇಸ್ ಈಕ್ವಲ್ ಟು 14 ಅಂತ ಆನ್ಸರ್ ಡಿಸ್ಪ್ಲೇ ಮಾಡ್ತೈತಿ ಸೊ ನೆಕ್ಸ್ಟ್ ಏನಾಗತ್ರಿ ಆಮೇಲೆ ನಿಮ್ದು ಮೆಮ್ರಿ ಅಪ್ಡೇಟ್ ಆಗತ್ತೆ ಸಮ್ ಇಸ್ ಈಕ್ವಲ್ ಟು 14 ಆಗತ್ತೆ ಮೆಮ್ರಿ ಏನ್ ಅಪ್ಡೇಟ್ ಆಗತ್ತೆ ಇಮಿಡಿಯೇಟ್ ಆಗಿ ಸೊ ಎ ವ್ಯಾಲ್ಯೂ 6 ಅಂತ ಆಸ್ ಯೂಸುವಲ್ ಇದ್ದಂಗ ಇರ್ತೈತಿ 1000 ಅಡ್ರೆಸ್ ಅಲ್ಲಿ ಬಿ ವ್ಯಾಲ್ಯೂ 8 ಅಂತ 1002 ಅಡ್ರೆಸ್ ಅಲ್ಲಿ ಆಸ್ ಯೂಸುವಲ್ ಇದ್ದಂಗ ಇರ್ತೈತಿ ಬಟ್ 1004 ಅಲ್ಲಿ ಏನಾಗತ್ರಿ ಸೊ ವೇರಿಯಬಲ್ ನೇಮ್ ಸಮ್ ಅಲ್ಲಿ ಆಫ್ಟರ್ ಅಪ್ಲೈಯಿಂಗ್ ದ ಲಾಜಿಕ್ ಆಫ್ಟರ್ ಇಂಪ್ಲಿಮೆಂಟಿಂಗ್ ಆಫ್ಟರ್ ಪ್ರೊಸೆಸಿಂಗ್ ಸೊ ಇಟ್ ವಿಲ್ ಅಪ್ಡೇಟ್ ವಾಟ್ ಇಟ್ ವಿಲ್ ಅಪ್ಡೇಟ್ ವ್ಯಾಲ್ಯೂ 14 ಓಕೆ ಸೊ 0 ನ
14 ಅಂತ ರಿಪ್ಲೇಸ್ ಮಾಡ್ತೈತಿ. ಸೊ ಇನಿಷಿಯಲಿ 0 ಅಂತ ಸ್ಟೋರ್ ಆಗಿತ್ತು ಇಲ್ಲೇ ಫಸ್ಟ್ಗೆ. ಸೊ ಈ ಸಮ್ ಇಸ್ ಈಕ್ವಲ್ ಟು ಎ ಸ್ಟಾರ್ ಎಸ್ ಪ್ಲಸ್ ಸ್ಟಾರ್ ಬಿ ಎಕ್ಸಿಕ್ಯೂಟ್ ಮಾಡಿ ಪ್ರಿಂಟ್ ಎಫ್ ಸಮ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಕಮ ಸಮ್ ಅಂತ ಮಾಡಿದಾಗ ಸೊ ನಿಮ್ದು ಮೆಮ್ರಿಯಲ್ಲಿ 14 ಸ್ಟೋರ್ ಆಗತ್ತೆ. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ರೀ, ಫಂಕ್ಷನ್ಸ್ ಟು ಪಾಯಿಂಟರ್, ಸಾರಿ ಪಾಯಿಂಟರ್ಸ್ ಟು ಫಂಕ್ಷನ್ಸ್. ಸೊ ಅಂದ್ರೆ ಅಡ್ರೆಸ್ ನ ಫಂಕ್ಷನ್ಗೆ ಯಾವ ರೀತಿ ನಾವು ಪಾಸ್ ಮಾಡ್ತೇವೆ ಅಂದಂಗ. ಸೊ ಅಡ್ರೆಸ್ ನ ಪಾಸ್ ಮಾಡ್ದೇವೆ ಅಂದ್ರೆ, ಸೊ ಅಡ್ರೆಸ್ ಆಕ್ಚುಯಲ್ ಪ್ಯಾರಾಮೀಟರ್. ಸೊ ಆಕ್ಚುಯಲ್ ಪ್ಯಾರಾಮೀಟರ್ ಫಾರ್ಮಲ್ ಪ್ಯಾರಾಮೀಟರ್ ಅಲ್ಲಿ ಆಸ್ ಅ ಪ್ಯಾರಾಮೀಟರ್ ಸ್ಟಾರ್ ವ್ಯಾಲ್ಯೂ ಸ್ಟಾರ್ ಆಗಿ ಕನ್ವರ್ಟ್ ಆಗತ್ತೆ ರೀ. ವ್ಯಾಲ್ಯೂ ಪ್ಯಾರಾಮೀಟರ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಸೊ ನಾವ್ ಇಲ್ಲಿ ಏನ್ ಮಾಡ್ತೇವೆ, ಅಡ್ರೆಸ್ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡಿರ್ತೇವೆ. ಸೊ ಫಂಕ್ಷನ್ ಡೆಫಿನಿಷನ್ ಅಲ್ಲಿ ಏನಾಗತ್ತೆ, ಸೊ ಇಲ್ಲಿ ಏನೈತಲ್ರಿ, ಆ್ಯಂಡ್ ಎ ಆ್ಯಂಡ್ ಬಿ ಆ್ಯಂಡ್ ಸಮ್ ಅನ್ನೋದು ಆಕ್ಚುಯಲ್ ಪ್ಯಾರಾಮೀಟರ್ಸ್ ಆರ್ ಆಕ್ಚುಯಲ್ ವ್ಯಾಲ್ಯೂಸ್. ಸೊ ಇಲ್ಲಿ ಏನೈತ್ರಿ, ಇಂಟ್ ಸ್ಟಾರ್ ಎಸ್ ಇಂಟ್ ಸ್ಟಾರ್ ಬಿ ಇಂಟ್ ಸ್ಟಾರ್ ಸಮ್ ಅನ್ನೋದೇನ್ರಿ, ಇದು ಫಾರ್ಮಲ್ ವ್ಯಾಲ್ಯೂಸ್ ಆರ್ ಫಾರ್ಮಲ್ ಪ್ಯಾರಾಮೀಟರ್ಸ್. ಸೊ ಇಲ್ಲಿ ಅಡ್ರೆಸ್ ಪಾಸ್ ಮಾಡ್ತೀವಿ. ಸೊ ಅಡ್ರೆಸ್ನ ಪಾಸ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಅದು ವ್ಯಾಲ್ಯೂಗಾಗಿ ಕನ್ವರ್ಟ್ ಮಾಡ್ಕೊಂತೈತಿ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ನಲ್ರಿ, ಸೇಮ್ ಹೋದ್ರೆ ಸ್ಟಾರ್ ಆ್ಯಂಡ್ ಎ ಆ್ಯಂಡ್ ಬಿ ಫಸ್ಟ್ ಏನು ಇನಿಷಿಯಲ್ ಆಕತ್ರಿ, ಆ್ಯಂಡ್ ಎ ಆ್ಯಂಡ್ ಬಿ ಆಗತ್ತೆ. ಸೊ ಆಮೇಲೆ ಏನು ಕನ್ವರ್ಟ್ ಆಗತ್ತೆ, ಅದು ಸ್ಟಾರ್ ಪಿ ಒನ್ ಸ್ಟಾರ್ ಪಿ ಟೂಗಾಗಿ ಕನ್ವರ್ಟ್ ಆಗತ್ತೆ. ಸೊ ಆ್ಯಂಡ್ ಎನ್ನು ಹೆಂಗೆ ಡಿಕ್ಲೇರ್ ಮಾಡ್ಕೊತಾರೆ ನಾವು, ಸೊ ಪಿ ಒನ್ ಆ್ಯಂಡ್ ಎ ಅಂದ್ರೆ ಸ್ಟಾರ್ ಪಿ ಒನ್. ಸೊ ಪಿ ಒನ್ ಅಂದ್ರೆ ಏನ್ರಿ, ಆ್ಯಂಡ್ ಎ ಇದ್ದಂಗ, ಪಿ ಟೂ ಅಂದ್ರೆ ಆ್ಯಂಡ್ ಬಿ ಇದ್ದಂಗ, ಅರ್ಥ ಆಯ್ತಾ? ಸೊ ಇಲ್ಲಿ ಅದೇ ಎ ಅನ್ನೋದು ಆ್ಯಂಡ್ ಎ, ಬಿ ಅನ್ನೋದು ಆ್ಯಂಡ್ ಬಿ, ಸಮ್ ಅನ್ನೋದು ಆ್ಯಂಡ್ ಸಮ್. ಸೊ ನಮಗೆ ರಿಸಲ್ಟ್ ಬೇಕಂದ್ರೆ ಇದು ಮಾಡ್ಬೇಕು.